ಹಲೋ ಆಲ್, ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ಸಿಂಧು, ಇವತ್ತು ನಾವು ಟಿಪ್ಸ್ ಫಾರ್ ನ್ಯಾಚುರಲ್ ಕನ್ಸೆಪ್ಷನ್ ಅಂತ ಹೇಳಿದ್ರೆ, ನಾವು ಏನೆಲ್ಲ ಮೆಥಡ್ಸ್ ಫಾಲೋ ಮಾಡಬೇಕು ನಾವು ಬೇಗ ಕನ್ಸೀವ್ ಆಗಬೇಕು ಅಂತ ಹೇಳಿದ್ರೆ, ಆ್ಯಂಡ್ ಯಾವುದು ಫರ್ಟೈಲ್ ಪೀರಿಯಡ್, ನಾವು ಯಾವ ಟೈಮಲ್ಲಿ ಕಾಂಟ್ಯಾಕ್ಟ್ ಇಟ್ಕೊಂಡ್ರೆ ನಮಗೆ ಪ್ರೆಗ್ನೆನ್ಸಿ ಚಾನ್ಸಸ್ ಜಾಸ್ತಿ ಇರುತ್ತೆ, ಆ್ಯಂಡ್ ನಮಗೆ ಯಾವಾಗ ರಿಯಲಿ ನಾವು ಇನ್ಫರ್ಟಿಲಿಟಿ ನಮ್ಗೆ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತ ನಾವು ವರಿ ಮಾಡಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ. ಓಕೆ, ಲೆಟ್ಸ್ ಬಿಗಿನ್ ವಿತ್. ಸೊ ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್, ನಿಮಗೆ ಇದು ಫಸ್ಟ್ ನಿಮಗೆ ಎಷ್ಟು ರೆಗ್ಯುಲರ್ ಆಗಿದೆ ಪೀರಿಯಡ್ಸ್ ಅನ್ನೋದನ್ನ ನೋಟ್ ಮಾಡೋಣ. ನಿಮಗೆ 24 ಡೇಸ್ ಇಂದ ಹಿಡಿದು 35 ಡೇಸ್ ವರ್ಗೂ ಪೀರಿಯಡ್ಸ್ ಆಗ್ತಾ ಇದೆ, ಅಷ್ಟರೊಳಗೆ ಆಗ್ತಾ ಇದೆ ಅಂತ ಹೇಳಿದ್ರೆ, ದೆನ್ ಡೆಫಿನೆಟ್ಲಿ ನಿಮಗೆ ಪೀರಿಯಡ್ಸ್ ರೆಗ್ಯುಲರ್ ಆಗಿದೆ ಅಂತ ಅರ್ಥ. ಓಕೆ, ನಾನು ನಿಮಗೆ ಒಂದಿನ 24-28 ಡೇಸ್ ಸೈಕಲ್ ಇರ್ಬೋದು, 30-35 ಡೇಸ್ ಸೈಕಲ್ ಇರ್ಬೋದು. ಎಲ್ಲರಿಗೂ ಸ್ವಲ್ಪ ಜನಕ್ಕೆ 4 ವಾರ ಕರೆಕ್ಟಾಗಿ ಪೀರಿಯಡ್ಸ್ ಬರುತ್ತೆ, ಇನ್ನು ಸ್ವಲ್ಪ ಜನಕ್ಕೆ ಕರೆಕ್ಟಾಗಿ ಡೇಟಲ್ಲಿ ಪೀರಿಯಡ್ಸ್ ಬರುತ್ತೆ, ಇನ್ನು ಸ್ವಲ್ಪ ಜನಕ್ಕೆ ಯಾವಾಗಲೂ ಒಂದು 3-4 ದಿನ ಆದ್ಮೇಲೆ ಪೀರಿಯಡ್ಸ್ ಬರುತ್ತೆ, ಇನ್ನು ಸ್ವಲ್ಪ ಜನಕ್ಕೆ 3-4 ದಿನ ಮುಂಚೆ ಪೀರಿಯಡ್ಸ್ ಬರುತ್ತೆ. ಸೊ ಒಂದು ಯಾವಾಗಲೂ ಒಂದು ರೇಂಜ್ ಇರುತ್ತೆ, ಯಾವಾಗ್ಲೂ ನಮ್ಗೆ ಒಂದೇ ಡೇಟಲ್ಲಿ ಪೀರಿಯಡ್ಸ್ ಬರಬೇಕು ಅಂತ ಏನಿಲ್ಲ. ನಿಮಗೆ 24 ದಿನದಿಂದ 35 ದಿನಗಳೆ ಪೀರಿಯಡ್ಸ್ ಬರ್ತಾ ಇದೆ ಮಂತ್ಲಿ ಅಂತ ಹೇಳಿದ್ರೆ, ನೀವು ಅದ್ರ ಬಗ್ಗೆ ಏನು ವರಿ ಮಾಡ್ಕೋಬೇಕಾಗಿಲ್ಲ, ಯು ಆರ್ ಡೆಫಿನೆಟ್ಲಿ ಹ್ಯಾವಿಂಗ್ ರೆಗ್ಯುಲರ್ ಸೈಕಲ್ಸ್. ಆಯ್ತಾ? ಸೊ ಇವಾಗ ನಿಮಗೆ ಈಚ್ ಇವಾಗ 24 ದಿನ ಸೈಕಲ್ ಇರೋರಿಗೆ ಮತ್ತೆ 35 ದಿನ ಸೈಕಲ್ ಇರೋರಿಗೆ ಇಬ್ಬರಿಗೂ ಒಂದೇ ದಿನ ಓವುಲೇಷನ್ ನಡೆಯಲ್ಲ ಅಲ್ವಾ? ಸೊ ಅದರಿಂದಲೇ ಅವ್ರಿಗೆ ಸೈಕಲ್ ನಂಗೆ ವೇರಿಯೇಷನ್ ಬರ್ತಾ ಇರೋದು. ಸೊ ನಾವು ಹೇಗೆ ಓವುಲೇಷನ್ ನಮ್ಗೆ ಯಾವಾಗ ಆಗ್ತಾ ಇದೆ ಅಂತ ನಾವು ಹೇಗೆ ಕಂಡುಹಿಡಿಯೋದು ಅಲ್ವಾ? ನಿಮಗೆ ಕ್ಯಾಲೆಂಡರ್ ಮೆಥಡೇ ನಾವು ಫಾಲೋ ಮಾಡ್ಬೇಕಷ್ಟೇ. ಓಕೆನಾ? ನೀವು ನಿಮ್ಗೆ ಯಾವತ್ತು ಪೀರಿಯಡ್ಸ್ ಆಗುತ್ತೋ ಅದನ್ನ ಡೇ 1 ಆಫ್ ದ ಸೈಕಲ್ ಅಂತ ತಗೊಳ್ಳಿ. ಅಂದ್ರೆ ನಿಮ್ಗೆ ಯಾವತ್ತು ಪೀರಿಯಡ್ಸ್ ಶುರು ಆಗುತ್ತಲ್ಲ, ಮುಗಿಯೋ ದಿನ ಅಲ್ಲ, ಶುರು ಆಗೋ ದಿನ. ಓಕೆನಾ? ಅದು ಓಕೆ. ಫಾರ್ ಎಕ್ಸಾಂಪಲ್ 1 ಅಕ್ಟೋಬರ್ ಅಂತ ಅನ್ಕೊಳ್ಳೋಣ. 1 ಅಕ್ಟೋಬರ್ ನಿಮ್ಗೆ ಡೇ 1 ಆಫ್ ದ ಸೈಕಲ್. 1 ಅಕ್ಟೋಬರ್ ಇಂದ 10 ದಿನ, ಅಂದ್ರೆ 1 ರಿಂದ 9 ದಿನ ಬನ್ನಿ. 9 ದಿನ ಬಂದ್ರೆ ಯಾವತ್ತಾಗುತ್ತೆ? 9 ಅಕ್ಟೋಬರ್. 9 ಅಕ್ಟೋಬರ್ ಇಂದ 19 ಅಕ್ಟೋಬರ್, 9 ರಿಂದ 19 ವರೆಗೂ 10 ದಿನ ಅಲ್ವಾ? ಈ ಮಿಡಲ್ 10 ಡೇಸ್ ಏನಿದೆ ಇದನ್ನೇ ನಾವು ಫರ್ಟೈಲ್ ಪೀರಿಯಡ್ ಅಂತ ಕರಿತೀವಿ. ಅಂತ ಹೇಳಿದ್ರೆ ನಿಮಗೆ ಈ ಟೈಮಲ್ಲೇ ಯಾವಾಗ್ಲಾದ್ರೂ ಒಂದಿನ ಓವುಲೇಷನ್ ನಡೀಬಹುದು. ನಮ್ಗೆ ಯಾವ ತರ ಟೆಸ್ಟ್ನು ಇಲ್ಲ. ಓಕೆ, ಇವಾಗ ನಮ್ಗೆ ಓವುಲೇಷನ್ ಆಗುತ್ತೆ ಅಂತ ಕಂಡುಹಿಡಿಯೋಕೆ ಆ ತರ ಟೆಸ್ಟ್ ಏನಿಲ್ಲ. ಓವುಲೇಷನ್ ಕಿಟ್ಸ್ ಎಲ್ಲ ಸಿಗುತ್ತೆ ನಮ್ಗೆ ಮಾರ್ಕೆಟ್ ಅಲ್ಲಿ. ಸೊ ಓವುಲೇಷನ್ ಕಿಟ್ಸ್ ಅಲ್ಲಿ ಬಂದು ನಾವು ಈ ಟೈಮಲ್ಲಿ ಬೆಳಿಗ್ಗೆ ಎದ್ದು ದಿನ ಓವುಲೇಷನ್ ಕಿಟ್ ಅಲ್ಲಿ ನಾವು ಯೂರಿನ್ ಟೆಸ್ಟ್ ಮಾಡ್ಬೇಕು. ಅದ್ರಲ್ಲಿ ಪಾಸಿಟಿವ್ ಬಂದ್ರೆ ಅದು ಬಂದಿದ್ದ ಒಂದು 24 ಗಂಟೆ ಟೈಮಲ್ಲಿ ನಮಗೆ ಓವುಲೇಷನ್ ಆಗ್ಬೋದು ಅನ್ನೋ ಇಂಡಿಕೇಶನ್ ಕೊಡುತ್ತೆ ಅಷ್ಟೇನೆ. ಓಕೆನಾ? ಓವುಲೇಷನ್ ಪಾಸಿಟಿವ್ ಬಂದ ತಕ್ಷಣ ನಮಗೆ ಪ್ರೆಗ್ನೆನ್ಸಿ ಖಂಡಿತ ಆಗುತ್ತೆ ಅನ್ನೋ ಪ್ರಶ್ನೆ ಅದು ಆ ತರ ಅಲ್ಲ. ಓಕೆನಾ? ಸೊ ಇವಾಗ ಈ 10 ಡೇಸ್ ಆಯ್ತು. ಸೊ ಈ 10 ಡೇಸ್ ಅಲ್ಲಿ ನಮಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಇದೆ, ಎಗ್ಸ್ ಮತ್ತೆ ಸ್ಪರ್ಮ್ಸ್ ಬಗ್ಗೆ. ಸೊ ಈ ಎಗ್ಸ್ ಏನಿದೆ, ಎಗ್ಸ್ ಅಂತ ಹೇಳಿದ್ರೆ ಎಗ್. ಓಕೆ, ಒಂದ್ ಸೈಕಲ್ ಒಂದೇ ಎಗ್ ರಿಲೀಸ್ ಆಗೋದು. ಆ ಎಗ್ ರಿಲೀಸ್ ಆದ್ರೆ ಅದ್ರದ್ದು ಲೈಫ್ ಸ್ಪ್ಯಾನ್ ಅಂತ ಹೇಳ್ತೀವಿ ಅಂದ್ರೆ ಅದು ಎಷ್ಟು ಗಂಟೆ ಜೀವಂತವಾಗಿರುತ್ತೆ ಅಂತ ಹೇಳಿದ್ರೆ 12-18 ಗಂಟೆ ಅಷ್ಟೇನೆ. ಸೊ 12-18 ಗಂಟೆ ಆದ್ಮೇಲೆ ಅದು ಇಟ್ ವಿಲ್ ಡೈ, ಅದು ಸತ್ತೋಗ್ಬಿಡುತ್ತೆ ಎಗ್. ಅದಷ್ಟೇ ಲೈಫ್ ಸ್ಪ್ಯಾನ್, ಅಷ್ಟು ಚಿಕ್ಕ ಲೈಫ್ ಸ್ಪ್ಯಾನ್ ಅದಕ್ಕಿರೋದು. ಆದ್ರೆ ಸ್ಪರ್ಮ್ಸ್ ಹಂಗಲ್ಲ, ಸ್ಪರ್ಮ್ಸ್ ಬಂದು ದೇ ಕ್ಯಾನ್ ಬಿ ಅಲೈವ್ ಅಪ್ ಟು 72 ಅವರ್ಸ್, ಅಂದ್ರೆ 72 ಗಂಟೆ ಆದ್ರೂ ಅದು ಸರ್ವೈವ್ ಆಗುತ್ತೆ ನಮ್ಮ ಬರ್ತ್ ಕೆನ, ನಮ್ಮ ವೆಜಾನ ಒಳಗಡೆ. ಓಕೆನಾ? ಸೊ ಅದ್ರಲ್ಲಿ ಅಡ್ವಾಂಟೇಜ್ ಸ್ಪರ್ಮ್ಸ್ ಖಂಡಿತ ಇದೆ. ಸೊ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಅಟ್ ಲೀಸ್ಟ್ ಎವ್ರಿ ಆಲ್ಟರ್ನೇಟ್ ಡೇಸ್, ಅಯ್ಯೋ ಈ 10 ದಿನ ಇದೆ ಅಲ್ವಾ, ಈ 10 ದಿನದಲ್ಲಿ ಎವ್ರಿ ಆಲ್ಟರ್ನೇಟ್ ಡೇಸ್ ನೀವು ಕಾಂಟ್ಯಾಕ್ಟ್ ಅಲ್ಲಿ ಇರಬೇಕು. ನೀವ್ ಹತ್ರ ಎವ್ರಿ ಆಲ್ಟರ್ನೇಟ್ ಡೇಸ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ ನಿಮ್ಗೆ ಯಾವಾಗ ಓವುಲೇಷನ್ ಆದ್ರೂ ಸ್ಪರ್ಮ್ ಅಲ್ಲಿ ಅವೈಲೇಬಲ್ ಸಿಗುತ್ತೆ ಆ ಎಗ್ ನ ಫರ್ಟಿಲೈಸ್ ಮಾಡೋದಕ್ಕೆ. ಓಕೆನಾ? ನೀವು ಓಕೆ ಓವುಲೇಷನ್ ನಾನು ಟ್ರ್ಯಾಕ್ ಮಾಡಿ ಓವುಲೇಷನ್ ದಿನ ಅಷ್ಟೇ ನಾನು ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀನಿ ಅಂತ ಹೇಳಿದ್ರೆ ಅದು ವರ್ಕ್ಔಟ್ ಆಗಲ್ಲ. ಯಾಕಂದ್ರೆ ನಿಮ್ಗೆ ಗೊತ್ತಾಗಲ್ಲ ಯಾವಾಗ ಓವುಲೇಷನ್ ಆಗುತ್ತೆ ಅಂತ. ನಿಮ್ಗೆ ಅರ್ಲಿ ಮಾರ್ನಿಂಗ್ 5 ಓ ಕ್ಲಾಕ್ ಓವುಲೇಷನ್ ಆಗ್ಬೋದು, ನೈಟ್ ಆಗಸ್ಟ್ ಅಲ್ಲಿ ನಿಮ್ಗೆ ಎಗ್ ಬಂದು ಹೊರಟು ಹೋಗ್ಬೋದು ಅಲ್ವಾ? ಸೊ ವಿ ಕಾಂಟ್ ರಿಯಲಿ ಸೇ ನಮ್ಗೆ ಈ ಪರ್ಟಿಕ್ಯುಲರ್ ಟೈಮಲ್ಲೇ ಓವುಲೇಷನ್ ಆಗುತ್ತೆ, ಇವತ್ತು ನಾನು ಓವುಲೇಷನ್ ಟೆಸ್ಟ್ ಮಾಡ್ತೀನಿ, ಇವತ್ತು ಮಾತ್ರ ನಾನು ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀನಿ ಅಂತ ಹೇಳೋದು ತಪ್ಪೇನೆ. ಸೊ ಎವ್ರಿ ಡೇ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೂ ಸೊ ನಮ್ಮ ಸ್ಪರ್ಮ್ ಕಾನ್ಸಂಟ್ರೇಷನ್ ಸ್ವಲ್ಪ ಎಕ್ಸಾಸ್ಟ್ ಆಗ್ಬೋದು ಅಂತ ಹೇಳಿದ್ರೆ ಸ್ಪರ್ಮ್ ಕೌಂಟ್ಸ್ ಸ್ವಲ್ಪ ಅಂದ್ರೆ ವಾಲ್ಯೂಮ್ ಸ್ವಲ್ಪ ಕಡಿಮೆ ಆಗ್ಬೋದು. ಹಾಗಾಗಿ ದ ಬೆಸ್ಟ್ ವುಡ್ ಬಿ ಟು ಹ್ಯಾವ್ ಆಲ್ಟರ್ನೇಟ್ ಡೇಸ್ ಇಂಟರ್ಕೋರ್ಸ್. ಓಕೆನಾ? ಆಲ್ಟರ್ನೇಟ್ ಡೇಸ್ ನಾವು ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ ನಮ್ಮ ಚಾನ್ಸಸ್ ಆಫ್ ಕನ್ಸೆಪ್ಷನ್ ಜಾಸ್ತಿ. ಸೊ ಇದು ನಿಮ್ಮ ನ್ಯಾಚುರಲ್ ಮೆಥಡ್. ಓಕೆನಾ? ಇದೇ ನಮ್ಗೆ ತುಂಬಾ ಇಂಪಾರ್ಟೆಂಟ್. ಓಕೆನಾ? ನಿಮ್ಗೆ ಈಗ 35 ಡೇಸ್ ಸೈಕಲ್ ಇದ್ದವ್ರಿಗೆ ಓವುಲೇಷನ್ ಬಂದು 18ನೇ ದಿನ ಆಗ್ಬೋದು, 24 ದಿನ ಸೈಕಲ್ ಇರೋರಿಗೆ ಓವುಲೇಷನ್ ಬಂದು 9ನೇ ದಿನದ 10ನೇ ದಿನ ಓವುಲೇಷನ್ ಆಗ್ಬೋದು ಅಲ್ವಾ? ಸೊ ಹಾಗಾಗಿ ನಮ್ಗೆ ಇಟ್ಸ್ ಬೆಟರ್ ನಮ್ ಡೇ 9 ಇಂದ ಡೇ 19 ವರ್ಗೂ ನಾವು ಯಾವಾಗ್ಲೂ ಅಥವಾ ಡೇ 10 ಇಂದ ಡೇ 20 ವರ್ಗೂ ಆ 10 ಡೇಸ್ ಅಲ್ಲಿ ನಾವು ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ
ನಮ್ಮ ಚಾನ್ಸಸ್ ಆಫ್ ಕನ್ಸೆಪ್ಷನ್ ತುಂಬ ಜಾಸ್ತಿ ಇರುತ್ತೆ. ಐ ಗೆಸ್ ಇದು ನಿಮಗೆ ಅರ್ಥ ಆಯಿತು ಅಂತ ಅನ್ಕೊಳ್ತೀನಿ. ಸೊ ಆ್ಯಂಡ್ ಒನ್ ಇಂಪಾರ್ಟೆಂಟ್ ಥಿಂಗ್ ಇದೆ, ಇದೆಲ್ಲ ಹೇಳಿದ್ಮೇಲೆ ನಿಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಹೇಳಲೇಬೇಕು ನಾನು. ಈಗ ನೀವು ಈಗ ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಾ ಇದ್ದೀರಾ, ಓಕೆ ದಿಸ್ ಮಂತ್ ನೀವು ಪ್ಲಾನ್ ಮಾಡಿದ್ರಾ, ಓಕೆ ಫಾರ್ ಎಕ್ಸಾಂಪಲ್ ಅಕ್ಟೋಬರ್ ಮಂತ್ ಅಂತ ಅನ್ಕೊಳ್ಳಿ. ಅಕ್ಟೋಬರ್ ಮಂತ್ ನೀವು ಓಕೆ ಓವುಲೇಷನ್ ನನ್ನ ಫರ್ಟೈಲ್ ಪೀರಿಯಡಲ್ಲಿ ನಾನು ಇಂಟರ್ಕೋರ್ಸ್ ಮಾಡ್ತೀನಿ, ಓಕೆ ಎಲ್ಲ ನಾರ್ಮಲ್ ಆಗಿದೆ, ಓಕೆ ಪ್ರೆಗ್ನೆನ್ಸಿ ಆಗಿಲ್ಲ, ಏನೋ ಪ್ರಾಬ್ಲಮ್ ಆಗಿದೆ ಅಂತ ನೀವು ವರಿ ಮಾಡ್ಕೊಳ್ಳಂಗಿಲ್ಲ. ಯಾಕೆಂತ ಹೇಳಿದ್ರೆ ಈಚ್ ಟೈಮ್ ಈಚ್ ಮಂತ್ ಒಂದು 100 ಕಪಲ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಓನ್ಲಿ 15% ಅಷ್ಟೇನೆ 15% ಆಫ್ ದ ಪೀಪಲ್ ಅಷ್ಟೇನೆ ಪ್ರೆಗ್ನೆಂಟ್ ಆಗಕ್ಕೆ ಸಾಧ್ಯ. ಓಕೆನಾ, ಎಲ್ಲರೂ ಕಾಂಟ್ಯಾಕ್ಟ್ ಇಟ್ಕೊಂಡಿರೋರು ಎಲ್ಲರೂ ಪ್ರೆಗ್ನೆಂಟ್ ಆಗ್ಬಿಡಲ್ಲ, ಅಷ್ಟೇನೆ 15 ಜನ ಅಷ್ಟೇನೆ ಪ್ರೆಗ್ನೆಂಟ್ ಆಗೋಕ್ಕೆ ಸಾಧ್ಯ ಒಂದು ಮಂತಲ್ಲಿ. ನೀವು ಅದೇ ಥರ ಯು ಶುಡ್ ಹ್ಯಾವ್ ಅನ್ಪ್ರೊಟೆಕ್ಟೆಡ್, ನೀವು ಸ್ವಲ್ಪ ಅಂದರೆ ಬಿಡ್ದಂಗೆ ಒಂದು ವರ್ಷ ಇಡೀ ಎವ್ರಿ ಮಂತ್ ನೀವು ಸಿನ್ಸಿಯರಾಗಿ ಟ್ರೈ ಮಾಡಿದ್ರೆ ಎಟ್ ದ ಎಂಡ್ ಆಫ್ 1 ಇಯರ್ ಮುಂದಿನ ವರ್ಷ ಅಕ್ಟೋಬರ್ವರೆಗೂ ನಿಮ್ಗೆ ಟೈಮ್ ಇದೆ. ನಿಮಗೆ 35 ವರ್ಷಕ್ಕಿಂತ ಕಡಿಮೆ ಏಜ್ ಇದೆಯಾ, ನಿಮಗೆ ರೆಗ್ಯುಲರ್ ಸೈಕಲ್ಸ್ ಇದೆಯಾ, ನಿಮಗೆ ಬೇರೆ ಏನು ಮೆಡಿಕಲ್ ಪ್ರಾಬ್ಲಮ್ಸ್ ಏನೂ ಇಲ್ವಾ, ಸೊ ನೀವೇನು ವರಿನೇ ಮಾಡ್ಕೊಳ್ಬೇಕಾಗಿಲ್ಲ. ಯಾಕೆಂದರೆ ಅಷ್ಟು ಟೈಮು ನೀವು ನಿಮ್ಮ ಬಾಡಿಗೆ ಕೊಡಲೇಬೇಕು. ನಾವು ಏನೇ ಮಾಡಿದ್ರು ಟೆಸ್ಟ್ ಟ್ಯೂಬ್ ಬೇಬಿ ಮಾಡಿ ಒಳಗಡೆ ನಮ್ಮ ಒಳಗಡೆ ಹಾಕಿದ್ರು ಆವಾಗ್ಲೂ ನಮಗೆ ಖಂಡಿತ ನೇಚರ್ ಅದು ಸಹಕರಿಸಲೇಬೇಕು ಪ್ರೆಗ್ನೆನ್ಸಿ ಫಾರ್ಮ್ ಆಗೋದಕ್ಕೆ, ಆಯ್ತಾ. ಸೊ ಜಸ್ಟ್ ಬಿಕಾಸ್ ನೀವು ಒಂದು ಮಂತ್ ಟ್ರೈ ಮಾಡಿದ್ವಿ, 2 ಮಂತ್ ಟ್ರೈ ಮಾಡಿದ್ವಿ, 3ನೇ ಮಂತ್ ಟ್ರೈ ಮಾಡಿದ್ವಿ, ನಮ್ಮ ಮಕ್ಕಳೇ ಆಗ್ತಲ್ಲ, ನಮಗೇನೋ ತುಂಬ ದೊಡ್ಡ ಪ್ರಾಬ್ಲಮ್ ಇದೆ ಅಂತೆಲ್ಲ ನೀವು ಅನ್ಕೊಳ್ಳಂಗಿಲ್ಲ. ಓಕೆನಾ, ಆ ಥರ ಎಲ್ಲ ಇಲ್ಲವೇ ಇಲ್ಲ. ಸೊ ನೀವು ಅಟ್ಲೀಸ್ಟ್ 12 ಮಂತ್ಸ್ ಟೈಮ್ ಕೊಡಲೇಬೇಕು. ಸೊ ನೀವು 12 ಮಂತ್ಸ್ ವಿದೌಟ್ ಸ್ಟಾಪಿಂಗ್ ಎಲ್ಲ ಮಂತು ನೀವು ಸಿನ್ಸಿಯರಾಗಿ ಟ್ರೈ ಮಾಡಿದ್ರೆ ಆದರೂ ಪ್ರೆಗ್ನೆಂಟ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಸ್ಟೆಪ್ ನೀವು ಹೋಗ್ಬೋದು. ನೆಕ್ಸ್ಟ್ ಸ್ಟೆಪ್ ಹೋಗಿ ಯು ಕ್ಯಾನ್ ಡೆಫಿನೆಟ್ಲಿ ಆಸ್ಕಿ ಏನೋ ಪ್ರಾಬ್ಲಮ್ ಆಗಿರ್ಬೋದು ಅಂತೇಳಿ ಅದಾದಮೇಲೆ ನಾವು ಇನ್ವೆಸ್ಟಿಗೇಷನ್ ಶುರು ಮಾಡಬೇಕು. ಅದಕ್ಕೆ 12 ಮಂತ್ಸ್ಗಿಂತ ಮುಂಚೆ ನೀವು ಖಂಡಿತ ಡಾಕ್ಟರ್ ಹತ್ರನೇ ಹೋಗ್ಬೇಡಿ. ಓಕೆನಾ, ಸೊ ವೆನ್ ಯು ಆರ್ ಪ್ಲಾನಿಂಗ್ ಫಾರ್ ಪ್ರೆಗ್ನೆನ್ಸಿ ಮೇಕ್ ಇಟ್ ಅ ಪಾಯಿಂಟ್. ನೀವು ಬೇಕಾದ್ರೆ ಪ್ರಿಕನ್ಸೆಪ್ಷನಲ್ ಕೌನ್ಸಿಲಿಂಗ್ ಅಂತ ಹೇಳ್ತಾರೆ, ಓಕೆ ಏನೆಲ್ಲ ನಾವು ಮಾಡಬೇಕು, ಏನಾರ ಟ್ಯಾಬ್ಲೆಟ್ಸ್ ತೊಗೋಬೇಕಾ, ಏನಾರ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಾ, ಜಸ್ಟ್ ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋದಕ್ಕೆ. ಅದಕ್ಕೆ ಬೇಕಾದ್ರೆ ಡೆಫಿನೆಟ್ಲಿ ಹೋಗಿ ಡಾಕ್ಟರ್ನ ನೋಡೋದು ತುಂಬ ತುಂಬ ಇಂಪಾರ್ಟೆಂಟು. ಯಾಕೆಂದರೆ ಫೋಲಿಕ್ ಆ್ಯಸಿಡ್ ಸಪ್ಲಿಮೆಂಟ್ಸ್ ಎಲ್ಲ ನಾವು ತೊಗೋಬೇಕು, ಅದು ತುಂಬ ಇಂಪಾರ್ಟೆಂಟ್ ನಮಗೆ ನಾವು ಪ್ರೆಗ್ನೆನ್ಸಿ ಪ್ಲಾನ್ ಮಾಡಬೇಕಾದ್ರೆ. ಅದನ್ನು ಬಿಟ್ಟು ನಮಗೆ ಮಕ್ಕಳಾಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ಗೋಸ್ಕರ ನೀವು ಡಾಕ್ಟರ್ನ ನೋಡೋದು ಇಟ್ಸ್ ನಾಟ್ ಅಡ್ವೈಸಬಲ್, ಇಟ್ಸ್ ನಾಟ್ ವೈಸ್ ಆಲ್ಸೋ. ನೀವು ಅನ್ನೆಸೆಸರಿ ನೀವು ಯು ವಿಲ್ ಬಿ ಇನ್ ಸ್ಟ್ರೆಸ್. ಓಕೆ, ಈಚ್ ಮಂತ್ ನೀವು ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ಗೆ ಹೋಗ್ತೀರಾ, ಈಚ್ ಮಂತ್ ಇಂಜೆಕ್ಷನ್ಸ್ ಕೊಡ್ತಾರೆ, ಟ್ಯಾಬ್ಲೆಟ್ಸ್ ಕೊಡ್ತಾರೆ, ಸೊ ಈಚ್ ಮಂತ್ ನಿಮ್ಮ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗುತ್ತೆ. ಸೊ ಈಚ್ ಮಂತ್ ಅದೊಂದು ಕೆಲಸ ಥರ ಆಗೋಗುತ್ತೆ. ಸೊ ಇಟ್ ಶುಡ್ ನಾಟ್ ಬಿ ಲೈಕ್ ದ್ಯಾಟ್. ನೀವು ಅದನ್ನು ಇಷ್ಟಪಟ್ಟು ಯು ಶುಡ್ ಹ್ಯಾವ್ ಕಾಂಟ್ಯಾಕ್ಟ್ ಆಗಿದ್ದರೆ ಮಾತ್ರ ಯು ವಿಲ್ ಕನ್ಸೀವ್ ನ್ಯಾಚುರಲಿ. ಇಲ್ಲ ಅಂತ ಹೇಳಿದ್ರೆ ಯು ವಿಲ್ ಅನ್ನೆಸೆಸರಿ ಲ್ಯಾಂಡ್ ಅಪ್ ನಮ್ಮ ಸುಮ್ಮನೆ ಅನ್ನೆಸೆಸರಿ ಟ್ಯಾಬ್ಲೆಟ್ಸ್ ಮೆಡಿಸಿನ್ಸ್ ಇಂಜೆಕ್ಷನ್ಸ್ ಅಂತ ಹೇಳಿ ಯು ವಿಲ್ ಸ್ಪೆಂಡ್ ಮನಿ ಆಲ್ಸೋ ಆ್ಯಂಡ್ ಯು ವಿಲ್ ಸ್ಪೆಂಡ್ ಯುವರ್ ಟೈಮ್ ಆಲ್ಸೋ. ನಮಗೆ ಅಲ್ಲಿ ಎಮೋಷನಲ್ ಸ್ಟ್ರೆಸ್ ತುಂಬ ಜಾಸ್ತಿ ಆಗುತ್ತೆ. ಸೊ ಸ್ಟ್ರೆಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಕನ್ಸೆಪ್ಷನ್ ಮಾಡಬೇಕಾದ್ರೆ ಸ್ಟ್ರೆಸ್ ಫ್ರೀ ಮೈಂಡ್ ಇದ್ರೆ ಮಾತ್ರ ನಿಮಗೆ ನ್ಯಾಚುರಲ್ ಆಗಿ ಕನ್ಸೆಪ್ಷನ್ ಆಗೋಕೆ ಸಾಧ್ಯ. ಓಕೆನಾ, ಐ ಗೆಸ್ ನಿಮ್ಗೆ ಈ ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗಿತ್ತು ಅಂತ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ, ಐ ಕ್ಯಾನ್ ಆಲ್ವೇಸ್ ನಿಮ್ಮ ಡೌಟ್ಸ್ ಕ್ಲಿಯರ್ ಮಾಡ್ತೀನಿ. ನಾನು ಐ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಬೈ ಬೈ.